ಲೋಕನಾಥ್ ಈಗಲಾದರೂ ಅರ್ಥ ಮಾಡ್ಕೊಂಡು ಓಯ್ ಕರ್ಮೇಂದ್ರನ ಚಪಲತೆ ಅಂತಾದೋ ಮೋದನ ಏ ಈಗ ಹೇಳು ಯಾರ ಪ್ರಾಣ ಯಾರ ಕೈಯಲ್ಲಿರುವುದನ್ನು ಅಂದು ನಿನ್ನ ಮಗ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ನನ್ನ ಮನೆ ನುಗ್ಗಿ ಮನೆ ಲೂಟಿ ಮಾಡಿ ಹೋಗಿದ್ದಾನೆ ಈಗ ಅವನೆಲ್ಲೆಂದಾನೆಂದು ಹೇಳದಿದ್ದರೆ ತಂದೆ ಮಗಳ ಪ್ರಾಣ ಕಿತ್ತು ಬಿಸಾಕ ಬಿಡಲು ಇದನ್ನೇನು ಹುಡುಗುತ್ತಿರುವ ಕರ್ಮೇಂದ್ರ ತಿಂಗಳಿಗೆ ನಡುವ ಪಚ್ಚು ಚುಚ್ಚು ಕುಳ್ಳಿನ ಗತಿ ಇಲ್ಲವೇ ನಿರ್ಗತಿಗೆ ನಾಲಿ ತಿರುಗುವ ಯಾವ ಮಗನ ಮುಖವನ್ನು ನೋಡಿಲ್ಲ ಜೈಲಿನಲ್ಲಿರುವನೋ ಜನ್ಮ ಕಳೆದುಕೊಂಡಿರುವನೋ ನನಗೊಂದು ಗೊತ್ತಿಲ್ಲ ಈ ರೀತಿ ನಿಮ್ಮ ಸುಖಕ್ಕಾಗಿ ನನ್ನನ್ನು ಹೊಡೆಯುತ್ತಿರುವೆ ಎಂದಾಗ ಇದು ಧರ್ಮವೇ ಧರ್ಮವೇ ಧರ್ಮ ಧರ್ಮರಾಯನ ಕಾಲದಲ್ಲಿ ಸತ್ತೋಗಿದೆ ಇದು ನನ್ನಂತ ಶಕುನಿಯರ ಕಾಲ ಶಕುನಿ ಎಂಬುದನ್ನು ಬಿಡಿಸುತ್ತೇನೆ ಕೇಳು ಶ ಎಂದರೆ ಶಪಥ ಹಿಡಿದು ಕು ಎಂದರೆ ಕುತಂತ್ರದ ಕಿಡಿಮದ್ದನೆ ಬೇಸಿ ನೀ ಅಂದ್ರೆ ನಿನ್ನೆಲ್ಲರ ನಿರ್ನಾಮ ಮಾಡಿ ಈ ಶಕುನಿ ಅರ್ಥವನ್ನು ತಿಂದು ತೇಗಿ ಕೊನೆಗೆ ಶಪಥ ಮಾಡಿ ಶರತ್ತನ ಶರ ವೇಗದಲ್ಲಿ ಏರಿ ನಿಂತು ಕರ್ಮ ಧರ್ಮದ ಹಂಚಿಕನೆ ಸಮಾಜದ ಕಿವಿಗೆ ತಿಳಿಸದಾಗಲೇ ತಿಳಿಯೋದು ಈ ಕರ್ಮೇಂದ್ರ ಏನೆಂದರೆ ಈಗ ಹೇಳು ನಿನ್ನ ಮಗ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಎಂಬುದು ವಿಷಯವೇ ನನ್ನಲ್ಲಿ ಸತ್ತು ಹೋಗಿದ್ದಾಗ ಹೇಳ ತಿಳಿಸಿ ಹೇಳಲಿ ನಿನಗೆ ಮತ್ತೆ ನೀನು ಒತ್ತಿ ಒತ್ತಿ ಕೇಳುತ್ತೀನಿ ಎಂದಾಗ ಒತ್ತಿ ಉಸಿರು ಕೊಂದು ಬಿಡಪ್ಪ ನನ್ನನ್ನು ನಿನ್ನ ಕೈಯಲ್ಲಿ ಸತ್ತನನ್ನು ಸಂತೋಷದಿಂದ ಪ್ರಾಣ ಬಿಡುತ್ತೇನೆ ಲೇ ಬುಜುವ ನನಗೆ ಉಪದೇಶ ಹೇಳುವ್ಯಾ ಹೋಗೇತೋ ನಿನ್ನ ಯಾಯಿಸು ಲೇ ಕರ್ಮೇಂದ್ರ ಮೋಸ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ ನನ್ನ ಮನೆ ಹಾಳು ಮಾಡಿ ನನ್ನ ತಂಗ ತಂಗಿಯರನ್ನು ಕಪ್ಪಿ ಹಾಕಿ ಚಿತ್ರಹಿಂಸೆ ಕೊಡುವೆ ಆ ಮೂರ್ಖ ನಾನು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ ಮೋಸ ಮಾಡಿದಿನ ವಿಶ್ವ ಮೋಸ ಮಾಡಿದೆ ಮೋಸ ಮಾಡುವುದಷ್ಟೇ ಏಕೆ ನಿಮ್ಮಂತ ಹಾಲಕ ಕೆಲಸ ಹಾಲಕ ನನ್ನ ಮಕ್ಕಳನ್ನ ಜೀವಂತವಾಗಿ ಸುಟ್ಟರೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಹೇಳು ನನ್ನ ತಂದೆ ತಂಗಿಯರನ್ನು ಯಾವ ಕಾರಣಕ್ಕಾಗಿ ಕಟ್ಟಿ ಹಾಕಿದ್ವಿ ಮರ್ಯಾದೆಯಿಂದ ಮೊದಲು ಶರ್ಟ್ ಕೈ ಬಿಡಲು ನಿನ್ನಂತ ಪುರುಷ ವೇಷದ ಹೆಣ್ಣಿಗೆ ಮರ್ಯಾದೆ ಕೊಟ್ಟು ಮಾತನಾಡಬೇಕು ಬಡವರ ಮನೆ ಒಡೆದು ಮತ್ತೊಬ್ಬರ ಶ್ರೀಮಂತಿಕೆ ಮುಂದೆ ತಂದ ಕೋತಿಯೇ ನಿನಗೇನು ಗೊತ್ತಲೇ ಮರ್ಯಾದೆ ಎನ್ನುವುದು ಮರ್ಯಾದೆ ಎಂಬ ಮೂರಕ್ಷರದ ಪದ ನೀ ತಿಳಿದಿದ್ದರೆ ಒಡ ಹುಟ್ಟಿದ ತಂಗಿಯೊಡನೆ ಕಾಲ ಕ್ರೀಡೆ ಆಡುತ್ತಿರಲಿಲ್ಲ ಅದೇ ಮರ್ಯಾದೆ ಎಂಬ ಮೂರಕ್ಷರದ ಪದ ನೀ ತಿಳಿಯದೆ ತುತ್ತು ಅನ್ನಕ್ಕಾಗಿ ಎಂತ ತಂದ ಅಂತಿರುವ ಮುಪ್ಪಾಲರನ್ನ ತಂದೆಯನ್ನು ಈ ರೀತಿ ಕಟ್ಟಿ ಹೊಡೆಯುತ್ತಿರಲಿಲ್ಲ ಎಣ್ಣೆಂದರೆ ಜಗದ ಕಣ್ಣೆಂದು ತಿಳಿಯದೆ ನನ್ನ ತಂಗಿಯನ್ನು ಈ ರೀತಿ ಕಟ್ಟಿ ಹಾಕಿಲ್ಲ ಎಂದಾಗ ನಿನ್ನಂತ ತಾಯಿಗಳಿಗೆ ನಾ ಕೊಡುವ ಮರ್ಯಾದೆ ಇದೆ ವಿಶ್ವಭೂಷಣ್ ಬೋರ್ಗೆ ನಿಲುಪಿಸಿಕೊಟ್ಟಿರುವ ಈ ನಾಗರಾಜರ ಗಾಯ ಬರೆಯಲಿ ಆ ಚಾಣಾಲ ನನ್ನ ಹೆಡೆ ತತ್ತ ಸೋದರ ಸೇರಿಗಾಗಿ ನಿನ್ನ ಕಚ್ಚದೇ ಬಿಡಲಾರೆ ಸೇವಿಸ ಮಗನೇ ಈ ನನ್ನ ಐಶವನ್ನು ಕಂಡದ ತುಂಡಿಗೆ ಹೆಂಡದ ಮತ್ತಿಗೆ ಎಣ್ಣೆಯ ಆಸೆಗಾಗಿ ಬಲಿಬಿಟ್ಟು ಆರಿಸುವ ನಿನ್ನ ಗುಂಡು ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ ಇಂದು ಹುಲಿಯ ಹಾಲು ಕುಡಿದು ಕೆಚ್ಚದೆ ಬೆಳೆಸಿಕೊಂಡಿರುವ ಈ ವಿಶ್ವನ ಗಂಡದಗೆ ನಿನ್ನ ಕಬ್ಬಿಣದ ಪುಸ್ತು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ಯಾಯವಾಗಿ ನನ್ನ ತಂದೆ ತಂಗಿಯರನ್ನು ಕಟ್ಟಿ ಹಾಕಿ ಈ ರೀತಿ ಚಿತ್ರಹಿಂಸೆ ಕೊಡುವೆ ಎಂದಾಗ ಅನ್ಯಾಯವಾಗಿ ಈ ರೀತಿ ನನ್ನ ತಂದೆ ತಂಗಿಯರನ್ನು ಕಟ್ಟಿ ಹಾಕಿ
ನಾನು ಪುಣ್ಯ ಪ್ರಚಂಡ ಮಂದು ಮೆರೆಯುತ್ತಿರುವ ನಿನ್ನ ಚಂದ ಚಿಕ್ಕಪ್ಪನಲ್ಲಿದ್ದಾನಲ್ಲಿ ಅವನನ್ನು ನಿನ್ನ ಜೊತೆಯಲ್ಲಿ ಯಮ ಲೋಕಕ್ಕೆ ಕಳುಹಿಸಿ ಬಿಡುವೆ. ಬೇಗ ಕೂಗಿಕರೆ ನಿನ್ನ ಹೇಳಿ ಭಕ್ತನನ್ನು ಶಾಂಡನಂತೆ ತಿರುಗೋನು ನನ್ನ ಚಿಕ್ಕಪ್ಪನಾದ ನೀನೇ ಕಣ್ಣ ಹೆಣ್ಣದ ಆಸೆಗೆ ಬಲವಿದ್ದು ನಾವು ದುಡಿದು ಸಂಪಾದಿಸ ಆಭರಣವನ್ನು ಕದ್ದುವುದು ನೀನು ಗಂಡಸನಾಗಿರುವಲ್ಲ ಅದರ ಸೇಡಿಗಾಗಿ ನಿನ್ನ ತಂದೆ ತಂಗಿಯರನ್ನು ತಟ್ಟಿ ಹಾಕಿರುವೆ. ನಿನ್ನ ತಂದೆ ರಕ್ತದ ಹುಟ್ಟಿದ ಗಂಡ ನೀನಾಗಿದ್ದರೆ ಅದನ್ನೆಲ್ಲ ಕೊಟ್ಟವರನ್ನು ಬೀಳಿಸಿಕೊಂಡು ಹೋಗು. ನಿನ್ನೆಲ್ಲರನ್ನು ಸುಟ್ಟು ಹಾಕಿ ದಿಟ್ಟತನದಿಂದ ಬಿಡಿಸಿಕೊಂಡು ಹೋಗಲು ಬಂದಿರುವೆ ನಮ್ಮ ಅಪ್ಪನ ಮಗನಾಗಿ. ಕರ್ಮೇಂದ್ರ ಬೆಕ್ಕು ತನ್ನ ಹೇಸಿಗೆಯನ್ನು ಮಣ್ಣಲ್ಲಿ ಮುಚ್ಚಿಕೊಂಡ ಹಾಗೆ ಮುಚ್ಚಿಕೊಂಡಿದ್ದಿರಲ್ಲ ಅದನ್ನೆಲ್ಲ ನಾನು ಕದ್ದು ಬಡವರಿಗೆ ದಾನ ಮಾಡಿದ್ದು ತಪ್ಪ. 10-20 ಬಡವರಿಗೆ ಹಣದಾಸೆ ತೋರಿಸಿ ಅದೇ ಹಣದಲ್ಲಿ ಅವರ ಆಸ್ತಿಯನ್ನು ನುಂಗಿ ಕತ್ತುಕೊಂಡು ಕೂತಿರುವ ನಾನು ಅದನ್ನು ಮರಳಿ ಬಡವರಿಗೆ ದಾನ ಮಾಡಿ ಅವರಿಗೆ ಹೊಸ ಜೀವನ ತುಂಬಿಸಿದ್ದು ತಪ್ಪ. ಹೆಣ್ಣೆಂದರೆ ಜಗದ ಕಣ್ಣೆಂದು ತಿಳಿಯದೆ ಒಬ್ಬಂಟಿಗ ಹೆಣ್ಣು ತುಂಬಿದ ರಸ್ತೆಯಲ್ಲಿ ಬಂದ್ರು ಅವಳ ಮಾನರಣ ಮಾಡಲು ಹತ್ತಿಸಿದ ನಿಮ್ಮಂತ ಶ್ರೀಮತ್ತರ ಸೊಟ್ಟು ಮುಡಿದಿದ್ದು ತಪ್ಪ. ಸ್ವತಂತ್ರವನ್ನು ತಂದು ಕೊಟ್ಟ ಮಹಾತ್ಮ ಗಾಂಧೀಜಿಯವರು ಸತ್ಯಮೇವ ಜಯತೆ ಎಂಬ ನುಡಿ ಮರೆತು ಸತ್ಯಮೇವ ಜಯತೆಯನ್ನು ಒತ್ತಿ ಹೇಳುವ ನಿಮ್ಮಂತ ಸಮಾಜ ಘಾತಕರ ನೆತ್ತಿಗೆ ಒದ್ದು ಸತ್ಯದ ದಾರಿ ತೋರಿಸಿದ್ದು ತಪ್ಪ. ಇದನ್ನೆಲ್ಲ ತಪ್ಪು ಎಂದು ಹೇಳುವ ನಿನಗೆ ಇದೇ ನಿನಗೆ ಶಿಕ್ಷೆ. ಅಮ್ಮ ನನ್ನ ಆಯುಷದ ಘಟ್ಟಕದ ಪಾತ್ರೆ ತೂತು ಬಿದ್ದು ಒಡೆದರು ನಿನ್ನ ಘಟ್ಟಕ ಉರುಳಿಸೇ ಸಾಯ್ತೇನೆ ಸೇವಿಸಬಿದ್ರೆ ನನ್ನ ಆಯುಷವನ್ನು. ಭಾಗ್ಯಶ್ರೀ ಯಾವ ಅಂಶಗಳಿಗೆ ಅಲ್ಲಿ ಕಾಸು ಮೀಸುವ ನಾಥನೆಂದು ಹೆಸರಿಟ್ಟು ಹೋದೆಯೋ ಅವರು ಅಮ್ಮ ಎಂದು ಕೂಗಿದರೆ ಹೇಗೆ ಕೃಷಿಕೊಳ್ಳಲಿ ನಾನು. ಇಂಥ ಘಟನೆಯನ್ನು ನೋಡುವುದಕ್ಕಿಂತ ಮೊದಲು ನನ್ನನ್ನೇ ಬಲಿ ತೆಗೆದುಕೊಳ್ಳ ಪಾಪವಿತ್ತೆ. ಆಶ್ಚರ್ಯ ಪರಮಾಶ್ಚರ್ಯ ಲೋಕ್ಯ ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಯಿ ಧರ್ಮೇಂದ್ರ ಸಾಹಸ ಎಂಥದೆಂಬುದನ್ನು ಈಗಲಾದರೂ ನಿನ್ನ ಮಕ್ಕಳ ಸ್ಥಿತಿ ನೋಡಿ ತಿಳಿದುಕೊಳ್ಳಲು ಈ ಸಮಾಜದ ಜನ ನಿನ್ನನ್ನು ಈಗಲೇ ಗುಂಡಿನಿಂದ ಸಾಯಿಸುತ್ತಿದೆ. ಆದರೆ ನಿನಗೆ ಇನ್ನೂ ಕೆಲವು ಸಾಹಸದ ಮಾತುಗಳನ್ನು ಹೇಳಬೇಕಾಗಿದೆ. ಸತ್ತು ಓಡುತ್ತಿದ್ದ ಹಿರಿಯಕ್ಕೆ ಗಾಯದ ಮೇಲೆ ಬರೆಯದಂತೆ ಮಾಡಬೇಡ. ಮೊದಲು ಕೊಲ್ಲು ಹಾಕಿಬಿಡು ನನ್ನನ್ನು. ನಿನ್ನನ್ನು ಹಾಗೆ ಕೊಲ್ಲುವುದಿಲ್ಲ ಲೋಕ. ನನ್ನ ಶೂರತನದ ಪರಿಚಯ ಹೇಳಿಯೇ ಸಾಯಿಸುತ್ತೇನೆ. ನಾನೇ ತಾನು ಶೂರಕರ್ಣನೆಂದು ಬೆರೆಯುತ್ತಿದ್ದ ನಿನ್ನ ಹೆಂಡತಿ ಹಾಗೂ ನಿನ್ನ ಕಿರಿಯ ಮಗ ಕಾಶಿನಾಥನ ಹೊತ್ತೋಗದ್ದು ಬೇರಾರು ಅಲ್ಲ ಅದು ನಾನೇ. ಆ ನಿನ್ನ ಕಿರಿಯ ಮಗ ಕಾಶಿನಾಥನೇ ನಾನು ಹೆಸರಿಟ್ಟ ಕರ್ಮೇಂದ್ರ. ನನ್ನ ಮನೆತನದ ಮೇಲೆ ನಿನ್ನ ತಂದೆ ಮಾಡಿದ ಸೇಡಿಗಾಗಿ ಅಂದು ನಿನ್ನ ಹೆಂಡತಿ ಹಾಗೂ ನಿನ್ನ ಕಿರಿಯ ಮಗ ಕಾಶಿನಾಥನ ಹೊತ್ತಾಯ್ದು ನಿನ್ನ ಹೆಂಡತಿಯನ್ನು ಅಂದೇ ಸೀಲೆಗಡಿಸಿಕೊಂಡು ಬಿಟ್ಟು ಮುಗಿಸಲು ಹೇಳಿಸಿದ ಕಾರ್ಯವನ್ನು ನನ್ನ ಹೇಸಿತನದ ಕಾರ್ಯ ಸಾಧಿಸಲೆಂದಲೇ ನಾನು ಈ ಕಾರ್ಯ ಸಾಧಿಸಿದ್ದೆ. ಚಿಕ್ಕ ವಯಸ್ಸಿನಲ್ಲಿ ಪರದೇಶಿಯಾಗಿ ಬಿಕ್ಕುತ್ತಿದ್ದ ಈ ಕೂಸಿಗೆ ನಾನೇ ಚೌಪಣ ಮಾಡು. ಇವನನ್ನು ಕೊಲೆ ಡಕಾಯಿತನನ್ನಾಗಿ ಮಾಡು. ಇವನಿಂದಲೇ ಸಾಕಷ್ಟು ಹಣವನ್ನು ಸಂಪಾದಿಸಿಕೊಂಡು ಮನ ತುಂಬಾ ಹಣ ತುಂಬಿತಂದ ಮೇಲೆ ಈ ಕರ್ಮೇಂದ್ರನ ಋಣವೇಕೆಂದು ಇವನಿಂದಲೇ ಬೆಂಕಿ ಇಳಿಸಿದೆ ನಿನ್ನ ಸಂಸಾರಕ್ಕೆ. ಹೋಗಿವೆದ್ದು ಉರಿದೇಳುವ ಉರಿಯಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲದಂತೆ ಅವಳ ತಂಗಿಯಾದ ಜಯಸ್ಸಿನ ಬಲತ್ಕಾರಕ್ಕೆ ಹೇಳು ಹಚ್ಚಿ
ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿ ಬರುತ್ತಿದ್ದ ವಿಶ್ವನಾಥನು ಮೊದಲು ಬೆಂದೆತ್ತಿ ಕೊಲ್ಲಂದಾಗ ಅಲ್ಲಿ ಗೌರ್ಯಾತಿತೋ ಅಣ್ಣ ತಮ್ಮಂದರಲ್ಲೇ ಬೆಂಕಿ ಆ ಬೆಂಕಿಯಲ್ಲಿ ನಿನ್ನ ಇಬ್ಬರು ಮಕ್ಕಳು ಸತ್ತರೆಂದಾಗ ಈಗ ನಾನೇ ಪ್ರಚಂಡ ಒಲೆ ಮುಗೀತು ನಿಮ್ಮೊಬ್ಬರ ಕಾಲದ ಆಯುಷ ಅಖಂಡ ಭಾರತ ಖಂಡದಲ್ಲಿ ಸತ್ಯವನ್ನು ಒಪ್ಪಿಕೊಂಡು ಬಂದಿರುವ ಖ್ಯಾತ ನನ್ನ ತಂದೆಯ ಮನೆಗೆ ನನ್ನಿಂದಲೇ ಬೆಂಕಿ ಹಚ್ಚಿ ನಾಟಕ ಮಾಡಿದ ಆ ಮಗನೇ ಬೂದಿ ಮೆಚ್ಚಿದ ಕೆಂಡದಂತೆ ನಿನ್ನ ತೆರೆ ಮರೆಯಲ್ಲಿ ನಿಂತು ನನ್ನಿಂದಲೇ ನನ್ನ ಮನೆಗೆ ಮಂಗಳ ಹಾಡುವಂತ ಮಾಡಿದ ಆ ಈಗ ಈ ಸರ್ಪ ನಿನ್ನ ನಾಟಕಕ್ಕೆ ಮಂಗಳ ನೀಡಲೇ ಬಿಡಲಾರದು ತಗಿದುಕೋ ಮಗನೇ ಈ ಕೆರಳೆ ಅವರು ಸರ್ಪ ಕೊಡುವ ತೀರ್ಪು ಇದೇ ನಿನಗೆ ಸರ್ಪ ಕೊಡುವ ತೀರ್ಪು ಕರ್ಮೇಂದ್ರ ನಿನ್ನನ್ನು ಕದ್ದೊಯ್ದು ನಿನ್ನ ತಾಯಿಯ ಸೀಲೆಗೆಡಿಸಿ ನಿನ್ನ ತಂದೆ ಅಣ್ಣ ತಂಗಿರನ್ನು ಕಾಡಿದ ಈ ಬಂಡನಿಗೆ ಇದೊಂದು ಸಾರಿ ಜೀವದಾನ ನೀಡಿದಳು ತತ್ನಾಲಾಯ್ಕ ನನ್ನ ಮಗನೇ ಧರ್ಮದ ಹೆಸರು ಪಡೆದುಕೊಂಡು ಅಧರ್ಮದ ದಾರಿ ತಪ್ಪಿಸಿ ಕರ್ಮದಿಂದ ಪಾಪದ ಹಟ್ಟಿಗೆ ಬಯಸಿಕೊಂಡಿರುವ ನಿನ್ನಂತ ಕಾಮದ ನಿನಗೆ ಜೀವದಾನ ಕೊಡಬೇಕೇ ಜೋಡು ಉಲಿಗಳಂತೆ ಕಾಶಿ ವಿಶ್ವನಾಥರು ಬೆಳೆದು ರವಿಕಿರಣದಂತೆ ದೇಶ ಬೆಳಗಿಸಲಿ ಎಂದು ನನ್ನ ಕನಸು ಕಾಣುವ ನನ್ನ ತಂದೆಗೆ ವಿಷಕಾರವನ್ನ ಕೊಡ್ಲಿಯಟ್ಟು ಹಾಕಿದ ನಿನಗೆ ಇದೇ ನಿನಗೆ ಶಿಕ್ಷೆ ನಿಲ್ಲದ ಪೋಷಿ ಪ್ರಾಣ ತೆಗೆಬೇಡ ಆ ಬೇಟೆ ನಂದು ತಾಯಿಯ ಪರಶುರಾಮನ ಏ ಧರ್ಮ ಬಡವರ ಆಸೆ ಹಿಗ್ಬೇಕಾದರೆ ನಿನ್ನ ದರ್ಪದ ಔಷಧ ಹಾರಲೇಬೇಕು ಪವಿತ್ರವಾದ ಈ ಭಾರತ ಭೂಮಿಯಲ್ಲಿ ಬಡವರ ಹಟ್ಟೆ ಮೇಲೆ ಕಾಲಿಟ್ಟ ಮೇಲೆ ನಿನ್ನ ಗಟ್ಟಿಗೆ ಇದೇ ಉತ್ತರ ಕೆರಳಿ ಅವಳಿ ಸರ್ಪ ಕೊಡುವ ತೀರ್ಪು ಇದೇ ನಿನಗೆ ಸರ್ಪ ಅಣ್ಣ ನಾನು ಮುಗಿಸಬೇಕಿದ್ದ ಬೇಟೆಯನ್ನು ನೀವೇ ಮುಗಿಸಿಬಿಟ್ರಲ್ಲ ಸತ್ತ ಹಣವನ್ನಾದರೂ ತುಂಡರಿಸುತ್ತೇನೆಂದು ಶಪಥ ಮಾಡಿದ್ದೇನೆ ತಾಯಿಲ್ಲಿ ಆ ಕೊಡ್ಲಿಯನ್ನು ದಿನ ಸತ್ತು ಹೋದ ಹಣವನ್ನು ಕತ್ತರಿಸುವುದರಲ್ಲಿ ಏನು ಪ್ರಯೋಜನವಿಲ್ಲ ಬಡವರ ರಕ್ತದಿಂದ ಹೆಪ್ಪು ಹಾಕಿಕ್ಕಿರುವ ಇವನ ದೇಹವನ್ನು ನಿನ್ನ ತಂದೆ ತಾಯಿ ಹೆಂಡತಿಯ ಗದ್ದುಗೆಗೆ ನೈವೇದ್ಯ ಹಿಡಿದು ಬಾ ಅಷ್ಟೇ ಮಾಡುತ್ತೇನೆ ಸೋಣ ಭೀಮಾ ಏನಿದೆಲ್ಲ ಕೊಲೆ ಅನಾಹುತ ಕಾನೂನಿನ ಪ್ರಕಾರ ನಿನ್ನನ್ನು ಅರೆಸ್ಟ್ ಮಾಡ್ತಾಯಿದ್ದೇನೆ ಹೌದು ಸರ್ ಹೌದು ಸರ್ ಹಳ್ಳಿ ಜನರ ಮಾನ ಪ್ರಾಣ ಮಾನ ಪ್ರಾಣ ಅತ್ಯಾಚಾರ ಮಾಡಿರುವ ಆ ಧರ್ಮೇಂದ್ರ ಸಾಹುಕಾರರ ಕೊಲೆಗೆ ನಾನೇ ಕಾರಣ ನನ್ನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವರನ್ನು ಬಿಚ್ಚಿ ಹಾಕಿರಿ ಭೀಮಾ ಧರ್ಮೇಂದ್ರ ಏನಿದಲ್ಲ ಹೌದು ನೀವು ಸುಮ್ಮನಿರಲ್ಲ ಮಾತಾಡ
ಮುಡ್ಲಿಗ್ ಜಾನೋಬಾ ಸಾಳಂಕೆ ಎಲ್ಲಾ ಪಾತ್ರಧಾರಿಗಳಿಗೂ 500 ರೂಪಾಯಿ ಕೊಟ್ಟರೆ ಅವರೇ ಬಂದು ಸ್ವೀಕರಿಸಬೇಕು ಎಲ್ಲಾ ಪಾತ್ರಧಾರಿಗೆ 500 ರೂಪಾಯಿ ಕೊಡಿಂತ ಯಾರು ತೋರಿಪ್ಪ ಮುಡ್ಲಿಗ್ ಜಾನೋಬಾ ಸಾಳಂಕೆ ನೀವು ಎಲ್ಲರೂ ಸೇರಿ ಅವರಿಗೆ ತುಂಬಾ ಧನ್ಯವಾದಗಳು.